ಪೊಲೀಸ್ ಇಲಾಖೆಯಲ್ಲಿ ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದು ಅಪಾಯಿಂಟ್ಮೆಂಟ್ ಏನಿದೆ ಕರ್ನಾಟಕದ ಇತಿಹಾಸದಲ್ಲಿ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಐ ಥಿಂಕ್ ಹೊರ ಹೊಮ್ಮತಾ ಇದೆ. ಕಾರಣ ಏನೇ ಇರಲಿ, ಭ್ರಷ್ಟಾಚಾರವನ್ನು ವಿರೋಧಿಸ್ತೀವಿ ಅಂತ ಬಂದಂಥ ಈ ಒಂದು ಬಿಜೆಪಿ ಸರ್ಕಾರ, ಕಪ್ಪು ಹಣವನ್ನು ತಡೆಗಟ್ಟುತ್ತೀವಿ, ಕಪ್ಪು ಹಣವನ್ನು ಹೊರದೇಶದಿಂದ ತಂದು ನಿಮಗೆಲ್ಲ ಹಂಚ್ತೀವಿ ಅಂತ ಹೇಳಿದಂಥ ಬಿಜೆಪಿ ಸರ್ಕಾರ, ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ ಹೇಳಿದಂಥ ಬಿಜೆಪಿ ಸರ್ಕಾರ, ಎಲ್ಲರ ಹತ್ರ ಚಿನ್ನದ ರೋಡನ್ನು ಹಾಕಿಸ್ತೀವಿ ಅಂತ ಹೇಳಿದಂಥ ಬಿಜೆಪಿ ಪ್ರಚಾರಕರು ಈಗ ಯಾವ ಮಟ್ಟಿಗೆ ಬಂದಿದೆ ಅಂತಂದರೆ, ಪ್ರತಿಯೊಂದು ಭಾರತದಲ್ಲಿ, ಪ್ರತಿಯೊಂದು ಕರ್ನಾಟಕದಲ್ಲಿ ಎಲ್ಲವೂ ಸೇಲ್ 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 ಎಲ್ಲವೂ ಸೇಲ್ಗೆ ಏನೋ ಇಟ್ಬಿಡಿದ್ದಾರೆ. ಅದರಲ್ಲಿ ಅಪಾಯಿಂಟ್ಮೆಂಟ್ ಏನೋ ಹೊರ್ತೇನಲ್ಲ, ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟು ಅತಿ ದೊಡ್ಡ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಆಗಿ ಇಡೀ ಭಾರತದಲ್ಲಿ ಕರ್ನಾಟಕದ ಹೆಸರು ರಾಜಿಸ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಭಾರತದ ಹೆಸರು ರಾಜಿಸ್ತಾ ಇದೆ. ಕರ್ನಾಟಕ ರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರದಲ್ಲಿ 40%, ಈಗ ನೋಡಿ ಕಾಂಟ್ರಾಕ್ಟರ್ಗಳು 40%, ಓಕೆ. ಅದೇ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ 50-60 ಲಕ್ಷ. ಟೋಟಲಿ ಈ ಒಂದು ಬಿ ಜೆ ಪಿ ಸರ್ಕಾರ ಅಥವಾ ಬಿ ಜೆ ಪಿ ಆಡಳಿತ, ಬೊಮ್ಮಾಯಿ ಆಡಳಿತ ಟೋಟಲಿ ಸ್ಕ್ಯಾಂಡಲಸ್ ಮಾಡಿದೆ. ಇವತ್ತು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರನ್ನ ಐ ಥಿಂಕ್ ಎತ್ತಂಗಡಿ ಆಗಿದೆ, ಅಂದರೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಆ ಜಾಗಕ್ಕೆ ಯಾರೋ ರೆಡ್ಡಿ ಅಂತ ತಗೊಂಬಂದು ಹಾಕಿದ್ದಾರೆ. ಈಗ ಇದೇ ಸಮಯದಲ್ಲಿ ಒಂದು 28 ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಬೆಂಗಳೂರಲ್ಲಿ ವರ್ಗಾವಣೆ ಮಾಡಲಾಗಿದೆ. ಈಗ ಮೇಯ್ನ್ ನಮಗೆ ಕಾಡ್ತಾರಂತ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಸ್ಕ್ಯಾಮು, ತದನಂತರ ಬಂದಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಬ್ರೇಕ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ ಗ್ರಾಮ ಲೆಕ್ಕಾಧಿಕಾರಿ ಅಪಾಯಿಂಟ್ಮೆಂಟಲ್ಲೂ ತುಂಬಾ ದೊಡ್ಡ ಸ್ಕ್ಯಾಮ್ ನಡೆದಿದೆ ಅಂತೇಳಿ ನಮಗೆ ನೂರಾರು ಮೆಸೇಜ್ಗಳು ವಾಟ್ಸಪ್ ಅಲ್ಲಿ ಬರ್ತಾ ಇದೆ. ಕಾರಣ ಏನೇ ಇರಲಿ, ಬಟ್ ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಮಾತ್ರ ಹಗರಣಗಳು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಡೆದಂತಹ ಸ್ಕ್ಯಾಮ್ನ ತನಿಖೆಯನ್ನ ಸಿಐಡಿ ಕೊಟ್ಟಿದ್ದೀವಿ, ಸಿಐಡಿ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಸರ್ಕಾರದ ವಾದ. ಈಗ ಸಿಐಡಿ ತನಿಖೆ ಮಾಡ್ತಾ ಇದ್ರೆ ಸಮಯ ಅಂದ್ರೆ ಸರಿಯಾದಂತ ಸಮಯದಲ್ಲಿ ಒಂದು ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್, ಅಂದ್ರೆ ಇಷ್ಟು ದಿವಸದಲ್ಲಿ ಯಾರ್ಯಾರು ಸ್ಕ್ಯಾಂಡಲಸ್ ಮಾಡಿದ್ದಾರೆ. ಈಗ ಒಂದಂತೂ ನಿಜ, ಈ ಸಿಐಡಿ ಮಾಡ್ತಿರೋ ತನಿಖೆ ಸಾರ್ವಜನಿಕ ಹಿತಾಸಕ್ತಿನಲ್ಲಿಲ್ಲ, ಬಟ್ ಆದರೆ ಅವರು ಸರ್ಕಾರದ ಒಂದು ಹಿತದೃಷ್ಟಿಯನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ತನಿಖೆ ನಡೀತಾ ಇದೆ ಅಂತ ತುಂಬಾ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಸ್ಕ್ಯಾಮೇ ಆಗಿಲ್ಲ ಅನ್ನೋದು ಸರ್ಕಾರದ ವಾದವಾಗಿತ್ತು ಇನಿಷಿಯಲಿ. ತದನಂತರ ತನಿಖೆ ಜಾಡಿಡ್ದಂಗೆಲ್ಲ ನಮ್ಮಂತವರೆಲ್ಲ ಬೆನ್ನಿದ್ದೆ ಬಿದ್ದಂಗೆಲ್ಲ ವಕೀಲರು ಟೀಮ್ ನಾವೆಲ್ಲ ಹಿಂದೆ ಬಿದ್ದಿದ್ವಿ, ಸರ್ಕಾರಕ್ಕೆ ಹಿಂದೆ ಬಿದ್ದಿದ್ವಿ. ಸೊ ಹಿಂದೆ ಬಿದ್ದಂಗೆಲ್ಲ ಗೊತ್ತಾಗಿದ್ದು, ಒಂದೊಂದೇ ಈ ಹಗರಣದಲ್ಲಿ ಸಿಕ್ಕಾಕೊಂಡವರು, ಬ್ರೋಕರ್ಗಳು ಪರಿಚಯ ಮಾಡಿಕೊಟ್ಟವರು, ದುಡ್ಡು ಕೊಟ್ಟವರು, ದುಡ್ಡು ಕೊಟ್ಟು ಎಕ್ಸಾಮ್ ಬರೆದವರು ಎಲ್ಲ ಸಿಕ್ಕಾಕೊಂತ ಬಂದರು. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ನಿಂತ್ಕೊಳ್ತು. ಆವಾಗಲೇ ಅವರು ರೀ ಎಕ್ಸಾಮ್ ಅನ್ನು ಅನೌನ್ಸ್ ಮಾಡಿದ್ರು. ಸರ್ಕಾರ ರೀ ಎಕ್ಸಾಮ್ ಅನೌನ್ಸ್ ಮಾಡೋದ್ರಲ್ಲಿ ಒಂದು ದೊಡ್ಡ ಗೇಮ್ ಇದೆ. ಕಾರಣ ಏನಕ್ಕೆ ಅಂತಂದ್ರೆ, ಸರ್ಕಾರಕ್ಕೆ ಗೊತ್ತಿದೆ ಈ ಒಂದು ರೀ ಎಕ್ಸಾಮ್ ಅನ್ನು ಅನೌನ್ಸ್ ಮಾಡಿದ್ರೆ ಕಾನೂನಿನ ಗೊಂದಲಕ್ಕೆ ಎಂಟೈರ್ ಪ್ರೊಸೆಸ್ ಸಿಕ್ಕಾಕೊಳ್ಳುತ್ತೆ ಅಂತ. ಸರ್ಕಾರಕ್ಕೆ ಬೇಕಾಗಿರೋದು ಸಹ ಕಾನೂನಿನ ಗೊಂದಲದಲ್ಲಿ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ತಗಲಾಕಣ್ಲಿ ಅನ್ನೋದೇ ಸರ್ಕಾರದ ಉದ್ದೇಶ ಆಗಿದೆ. ಕಾರಣ ಏನು ಅಂತಂದ್ರೆ, ಈ ಒಂದು ರೀ ಎಕ್ಸಾಮ್ ಅನೌನ್ಸ್ ಮಾಡೋದ್ರಿಂದ ಯಾರಿಗೆ ಲಾಭ, ಆಮೇಲೆ ಯಾರಿಗೆ ತೊಂದರೆ? ಇಲ್ಲಿ ಒಂದು ಕಡೆ ಸ್ಕ್ಯಾಮ್ ಆಗಿದೆ ಅನ್ನೋ ಒಂದು ಕೂಗಾದ್ರೆ, 53,000 ಜನ ಸ್ಕ್ಯಾಮ್ ಆಗಿದೆ ಅಂತ ಕೂಗಾದ್ರೆ, ಒಂದಷ್ಟು ಸಣ್ಣ ಗಾತ್ರದಲ್ಲಿ ನಾವೆಲ್ಲ ನಿಯತ್ತಾಗಿ ಬರ್ದಿದ್ದೀವಿ, ನಮ್ಮನ್ನ ಅಪಾಯಿಂಟ್ ಮಾಡಬೇಕು ಅಂತ ಒಂದು ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಈಗ ನಾವು ನಿಯತ್ತಾಗಿ ಬರ್ದಿದ್ದೀವಿ ಅಂತ ಒಂದಷ್ಟು ಜನ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ರೀ ಎಕ್ಸಾಮಿನೇಷನ್ ಮಾಡ್ಮೇಲೆ. ಈಗ ಈ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮತ್ತೆ ಹಾಗಾದ್ರೆ ಸರ್ಕಾರ ರೀ ಎಕ್ಸಾಮ್ ಮಾಡಿದ ಕತೆ ಏನು ಅಂತ? ಸರ್ಕಾರ ಆಡ್ತಾ ಇರುವಂತ ಒಂದು ದೊಡ್ಡ ಗೇಮ್ ಪ್ಲಾನ್ ಇದು. ಬೊಮ್ಮಾಯಿ ಸರ್ಕಾರ ಈ 53,000 ಜನರನ್ನ ಸಮಾಧಾನ ಮಾಡಲು ರೀ ಎಕ್ಸಾಮ್ ಅನ್ನ ಅನೌನ್ಸ್ ಮಾಡ್ತು. ಈಗ ರೀ ಎಕ್ಸಾಮ್ ಮಾಡಿದಂತ ಸರ್ಕಾರ ಒಂದು ದೊಡ್ಡ
ಬ್ಯಾಕಪ್ ಪ್ಲಾನ್ ನ ಮಾಡ್ತೀನಿ. ಏನು ಅಂತಂದ್ರೆ, ಈಗ ನಿಯತ್ತಾಗಿ ಬರ್ದಿರೋ ಯಾರಾದ್ರೂ ಕೋರ್ಟ್ಗೆ ಹೋಗೇ ಹೋಗ್ತಾರೆ, ಕೋರ್ಟ್ಗೆ ಹೋದಾಗ ಅದ್ರ ಮೇಲೆ ಸ್ಟೇ ಸಿಕ್ಕೇ ಸಿಗುತ್ತೆ. ಈಗ ಸ್ಟೇ ಯಾರ ಮೇಲೆ ಸಿಗುತ್ತೆ? ರೀ ಎಕ್ಸಾಮ್ ಮೇಲೆ ಸ್ಟೇ ತಗೊಂಬರ್ತಾರೆ. ರೀ ಎಕ್ಸಾಮ್ ಮೇಲೆ ಸ್ಟೇ ತಗೊಂಬಂತಂದ್ರೆ ಸರ್ಕಾರ ಉದ್ದೇಶನೂ ಅದೇ ಆಗಿದೆ, ಕಣ್ಣು ವರ್ಸಕ್ಕೆ ರೀ ಎಕ್ಸಾಮ್ ಅಂತ ಹೇಳಿ. ಈಗ ಸರ್ಕಾರ ಏನ್ ಮಾಡಕ್ ಹೊರಟಿದೆ, ಯಾರಾದ್ರೂ ಕ್ಯಾಟ್ ಗಿಟ್ಗೂ ಆಲ್ರೆಡಿ ಕ್ಯಾಟ್ಗೆ ಹೋಗಿದೆ, ಆಲ್ರೆಡಿ ಕ್ಯಾಟ್ಗೆ ಹೋಗಿ ಅದ್ರ ಮೇಲೆ ಸ್ಟೇ ಸಿಕ್ಕುವಂತ ಎಲ್ಲ ಸಾಧ್ಯತೆಗಳಿದೆ. ಈಗ ಸ್ಟೇ ಸಿಕ್ಕಿದಾಗ ಏನ್ ಹೇಳ್ತಾರೆ, ನಾವು ರೀ ಎಕ್ಸಾಮ್ ಅನೌನ್ಸ್ ಮಾಡಿದ್ರಿ, ಯಾರೋ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದ್ರು, ನಾವೇನು ಮಾಡೋಕ್ಕಾಗಲ್ಲ ಅಂತೆ. ಸೊ ಎಂಟೈರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಏನಿದೆ, ಐ ತಿಂಕ್ ಕಾನೂನಿನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಈ ಕಡೆ ಬದುಕೋದು ಇಲ್ಲ, ಈ ಕಡೆ ಸಾಯೋದು ಇಲ್ಲ, ಆ ಒಂದು ಪರಿಸ್ಥಿತಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಏನಿದೆ ಅದು ಬರಲಿದೆ ಅನ್ನೋದು ಒಂದು ಅಡ್ವೊಕೇಟ್ ಆಗಿ ಅಥವಾ ಕೆಲವು ಅಧ್ಯಾಯಗಳನ್ನು ಮಾಡಿದಾಗ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಗಳಿಗೆ ನಾವು ಹೇಳೋದೇನು ಅಂತಂದ್ರೆ, ನೀವು ಈಗ ಸರ್ಕಾರ ರೀ ಎಕ್ಸಾಮ್ ಅನೌನ್ಸ್ ಮಾಡ್ತು ಅಂತ ನೀವೇನಾದರೂ ನಿಮ್ಮ ಪಾಡ್ ನೀವು ಅದನ್ನ ಮರೆತು ಮಲಗಿದ್ರೆ, ಸರ್ಕಾರ ಈ ಒಂದು ರೀ ಎಕ್ಸಾಮ್ ಅನೌನ್ಸ್ ಮಾಡಿರೋದೇ ಒಂದು ದೊಡ್ಡ ಗೇಮ್ ಪ್ಲಾನು. ಅವ್ರ ಗೇಮ್ ಪ್ಲಾನ್ ಏನು ಅಂತಂದ್ರೆ, ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಂಬರ್ತಾರೆ ರೀ ಎಕ್ಸಾಮ್ ಮೇಲೆ, ನಾವು ಅನೌನ್ಸ್ ಮಾಡಿದೆ ಅಂತ ನಿಮ್ಮ ಹತ್ರ ಒಳ್ಳೆಯ ಸರ್ಕಾರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈಕ್ವಲಿ ಕಾನೂನಲ್ಲಿ ಕೋರ್ಟ್ಗಳು ಕೊಡುವಂಥ ಸ್ಟೇನ ನಿಮಗೆ ತೋರಿಸಿ ನಾವೇನು ಮಾಡೋಕ್ಕಾಗಲ್ಲ, ರೀ ಎಕ್ಸಾಮ್ ಮೇಲೆ ಅವ್ರು ಸ್ಟೇ ತಗೊಂಬಂದಿದ್ದಾರೆ ಅಂತ ನಿಮಗೆ ಅದನ್ನೇ ಸಬ್ಬು ಬೀಳ್ತಾರೆ ಅಂತ ಈ ಮೂಲಕ ಹೇಳುತ್ತಾ, ವಿಚಾರ ಏನೇ ಇರಲಿ ಒಂದಂತೂ ನಿಜ, ಈ ಸರ್ಕಾರದ ಇಷ್ಟ ಮಾತ್ರ ಇದರಲ್ಲಿ ಪೂರ್ತಿ ಆಗಿದೆ. ಕಾರಣ ಏನಕ್ಕೆ ಅಂತಂದರೆ, ಸರ್ಕಾರದಲ್ಲಿರುವಂಥ ಭ್ರಷ್ಟರು ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನು ಹರಾಜಾಕಿ ದುಡ್ಡಂದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಭ್ರಷ್ಟರಿಗೆ ದುಡ್ಡು ಬಂದಾಯಿತು, ಒಂದು 350-400 crore ಕಲೆಕ್ಟ್ ಆಗಿ ಅವ್ರಿಗೆ ಬಂದಾಯಿತು. ಈಗ ಎಕ್ಸಾಮನ ಆಗಲಿ, ಎಕ್ಸಾಮ್ ಹಾಳಾಗನ ಹೋಗಲಿ, ರೀ ಎಕ್ಸಾಮ್ ಆಗಲಿ ಅಥವಾ ರೀ ಎಕ್ಸಾಮ್ ಆಗದೇ ಇರಲಿ, ಸರ್ಕಾರದಲ್ಲಿರುವ ಭ್ರಷ್ಟರಿಗೆ ಸಾರ್ವಜನಿಕರಿಂದ ಆಸ್ಪಿರೆಂಟ್ಸಿಂದ ಒಂದು 350-400 crore ಸಂದಾಯ ಅಂತೂ ಆಗಿದೆ. ಈಗ ಅವರ ಉದ್ದೇಶ ಸಫಲವಾಗಿದೆ. ಈಗ ಅದು ಸ್ಕ್ಯಾಂಡಲ್ ಆಗಲಿ ಅಥವಾ ಸ್ಕ್ಯಾಂಡಲ್ ಆಗಿ ಕೋರ್ಟ್ಗೆ ಹೋಗಲಿ, ರೀ ಎಕ್ಸಾಮ್ ಆಗಲಿ ಅಥವಾ ರೀ ಎಕ್ಸಾಮ್ ಮತ್ತೊಂದು ಕಾನೂನು ಚಕ್ರಾವದಲ್ಲಿ ತಗಲಾಕೊಂಡು ಅಲ್ಲೇ ನರಳಾಡಲಿ, ಸರ್ಕಾರದಲ್ಲಿರುವ ಹಣ ತಗೊಂಡಿರೋ ಭ್ರಷ್ಟರಿಗೆ ಇದರ ಯಾವುದು ಪರಿಣಾಮವೇ ಇಲ್ಲ ಅಂತ ಈ ಮೂಲಕ ಹೇಳುತ್ತಾ, ಏನೇ ಇರಲಿ ಈ ಸ್ವತಂತ್ರ ಭಾರತದಲ್ಲಿ BJP ಸರ್ಕಾರಕ್ಕೆ ಓಟ್ ಕೊಟ್ಟು, ಇಲ್ಲ ಹಿಂದಿನ ಸರ್ಕಾರಗಳಲ್ಲೂ ಹಗರಣ ನಡೆದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಈ ಹಗರಣಗಳನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡೋದಿದೆಯಲ್ಲ, ಅದಕ್ಕೆ BJP ಸರ್ಕಾರ ಹೊರತೇನಲ್ಲ, ಈ ಒಂದು ಆಡಳಿತ ಸರ್ಕಾರ ಹೊರತೇನಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷೆಗಳ ಹಣೆ ಬರ ಇನ್ನು ಮುಂದೆ ಸರ್ಕಾರದಿಂದ ಇನ್ನು ಕೋರ್ಟ್ಗಳ ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಈ ಮೂಲಕ ಹೇಳುತ್ತಾ, ನಾಳೆ AP ರಂಗನಾಥ್ ಅಂಡ್ ಮತ್ತೆ ಇನ್ನು ಅನೇಕ ವಕೀಲರುಗಳು, ಹಲವು ಐ ತಿಂಕ್ ಪಕ್ಷಗಳು, ಅಂದರೆ ಹಲವಾರು ಏನೋ ರಾಜಕೀಯ ಪಕ್ಷಗಳು, ಸಾರ್ವಜನಿಕರು, ಕನ್ನಡ ಪರ ಸಂಘಟನೆಗಳು, ಸಾರ್ವಜನಿಕರು ಎಲ್ಲ ಸೇರಿ CID ಕಚೇರಿ ಮುಂದೆ, CID ನಿಜವಾಗ್ಲೂ ತನಿಖೆನ ಮಾಡ್ತಾ ಇದೆಯಾ ಅಥವಾ ತನಿಖೆ ಅನ್ನೋ ಹೆಸರಲ್ಲಿ ಈ ಒಂದು ಹಗರಣವನ್ನು ಮುಚ್ಚಾಕ್ತಾ ಇದೆಯಾ ಅದರ ವಿರುದ್ಧವಾಗಿ, ಆಮೇಲೆ ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು, ಅಂದರೆ ಒಂದು ಲಿಮಿಟೆಡ್ ಸಮಯದಲ್ಲಿ ತನಿಖೆ ಆಗಬೇಕು ಅನ್ನೋದು ಒಂದು ಒಂದು ಗುಂಪಿನ ಈ ಒಂದು ಏನು ನಾಳೆ ಪ್ರೊಟೆಸ್ಟ್ ಮಾಡಬೇಕು ಅಂತ CID ಕಚೇರಿ ಮುಂದೆ ಏನು ಪ್ರೊಟೆಸ್ಟ್ ಮಾಡಬೇಕು ಅಂತಿದೆ, ಅವರ ಉದ್ದೇಶನೇ ಟೈಮ್ ಬೌಂಡ್ ಇನ್ ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಆಗಬೇಕು, ಆಮೇಲೆ ಇಲ್ಲಿ ದುಡ್ಡು ಕೊಟ್ಟವ್ರನ್ನ ಅರೆಸ್ಟ್ ಮಾಡ್ತಾರಂತ ಸರ್ಕಾರ, ಯಾರು ದುಡ್ಡು ತಗೊಂಡ್ರೋ, ಯಾರು ದುಡ್ಡು ತಗೊಂಡಿದ್ರೆ ಕಿಂಗ್ ಪಿನ್ಗಳೋ, ಅವ್ರು ಯಾರನ್ನು ಕೂಡ CID ನೋಟಿಸು ಕೊಟ್ಟಿಲ್ಲ, ಅವ್ರು ಯಾರನ್ನು ತನಿಖೆಗೂ ಕರೆದಿಲ್ಲ, ಅವ್ರನ್ನ ಯಾರನ್ನು ತನಿಖೆಗೂ ಒಳಪಡಿಸ್ತಾ ಇಲ್ಲ. ಹಾಗಾಗಿ ದುಡ್ಡು ಕೊಟ್ಟವರು ಎಷ್ಟು ಅಪರಾಧ ಮಾಡಿದ್ದಾರೆ ಅಂತ ಅನ್ಸುತ್ತೋ, ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅಲ್ಲಿ ದುಡ್ಡು ತಗೊಂಡಂತ ಕಿಂಗ್ ಪಿನ್ಗಳು, ರಾಜಕಾರಣಿಗಳು, XCMs ಅನ್ನು, XCM ಮಗ ಎಲ್ಲರಿಗೂ, ಮತ್ತೆ IAS ಗಳು, IPS ಗಳು, ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಒಂದು CID ತನಿಖೆಯಲ್ಲಿ ಬಚಾವ್ ಆಗ್ತಾ ಇದ್ದಾರೆ. CID ಅವರುಗಳಿಗೆ ನೋಟಿಸ್ ಅನ್ನ ಕೊಡ್ತಾ ಇಲ್ಲ. CID ತನಿಖೆಯನ್ನೋ ಹೆಸರಲ್ಲಿ ದಿಕ್ಕನ್ನ ತಪ್ಪಿಸ್ತಾ ಇದೆ. CID ತನಿಖೆಯನ್ನೋ ಹೆಸರಲ್ಲಿ ಈ ಒಂದು ಎಂಟೈರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅನ್ನ ಮುಚ್ಚಾಗ್ತಾ ಇದೆ. CID ತನಿಖೆಯನ್ನೋ ಹೆಸರಲ್ಲಿ ಜನರಿಗೆ ಸುಳ್ಳು
ದಿಕ್ಕನ್ನ ತೋರಿಸ್ತಾ ಇದೆ. ಮತ್ತೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸಿ ಎ ಡಿ ತನಿಖೆಗಿಂತ ಈ ಸ್ಕ್ಯಾಮ್ ಅನ್ನ ಹೆಂಗ್ ಮುಚ್ಚಾಕ್ಬೇಕು ಅನ್ನೋ ಒಂದು ಮನಸ್ಸನ್ನ ಇಟ್ಕೊಂಡು ಸಿ ಎ ಡಿ ಈ ಒಂದು ತನಿಖೆ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ಸಾರ್ವಜನಿಕರು, ವಕೀಲರುಗಳು, ಇಂಟಲೆಕ್ಚುಯಲ್ಸು ಮತ್ತೆ ಕನ್ನಡ ಪರ ಸಂಘಟನೆಗಳು, ಆಮೇಲೆ ಸಾಕಷ್ಟು ಜನ ಐ ಥಿಂಕ್ ಹೋರಾಟಗಾರರು ಸಿ ಎ ಡಿಯ ಈ ಒಂದು ಐ ಥಿಂಕ್ ನೀತಿಯನ್ನ ವಿರೋಧಿಸುತ್ತಾ ಸಿ ಎ ಡಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕು, ಅದು ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಆಮೇಲೆ ಕಾಸು ಕೊಟ್ಟವನು ಎಷ್ಟು ಅಪರಾಧ ಮಾಡಿದೆ ಅಂತ ಸಿ ಎ ಡಿಗೆ ಅನಿಸುತ್ತೆ, ಸರ್ಕಾರಕ್ಕೆ ಅನಿಸುತ್ತೆ. ಕಾಸು ಕಲೆಕ್ಟ್ ಮಾಡಿದನು ಈ ಒಂದು 350-400 ಕೋಟಿ ಕಲೆಕ್ಟ್ ಮಾಡಿದನು ಕೂಡ ಅಷ್ಟೇ ದೊಡ್ಡ ಆರೋಪಿ ಅಂತ ಹೇಳುತ್ತಾ ಅಂತ ದೊಡ್ಡ ದೊಡ್ಡ ಕಿಂಗ್ ಪಿನ್ಗಳನ್ನ, ರಾಜಕಾರಣಿಗಳನ್ನ, ಸರ್ಕಾರದಲ್ಲಿರುವ ಐ ಥಿಂಕ್ ದುಡ್ಡು ತಗೊಂಡಂತ ದೊಡ್ಡ ದೊಡ್ಡ ತಿಮ್ಮಿಂಗಲಗಳನ್ನ ಸಿ ಎ ಡಿ ತನಿಖೆಗೆ ಒಳಪಡಿಸಬೇಕು, ಅವರುಗಳಿಗೆ ಸಮನ್ಸ್ ಕೊಡಬೇಕು, ಅವರುಗಳನ್ನ ತನಿಖೆಗೆ ಒಳಪಡಿಸಿ ಜನರ ಮುಂದೆ ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು, ಒಂದು ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾಳೆ 11 ಗಂಟೆಗೆ ಸಿ ಎ ಡಿ ಕಚೇರಿ ಮುಂದೆ ಒಂದು ಕೂಗು ಬರಲಿದೆ. ಆಮೇಲೆ ಇವತ್ತು ನಮ್ಮ ಈ ಒಂದು ಪ್ರತಿಭಟನೆಯ ಮುಖ್ಯವನ್ನು ಐ ಥಿಂಕ್ ಮುಂದಾಳತ್ವವನ್ನು ವಹಿಸಿಕೊಂಡಿರುವ ಎ ಪಿ ರಂಗನಾಥ್ ಅವರಿಗೆ ಸರ್ಕಾರದ ವತಿಯಿಂದ ಎ ಸಿ ಪಿ ಚಂದನ್ ಅವರು ಒಂದು ನೋಟಿಸ್ ಅನ್ನು ಕೊಟ್ಟವರಂತೆ, ಮಾಡಬೇಡಿ ಅಂತ. ಅಲ್ರಿ, ಸಿ ಎ ಡಿ ಅವರು ಕರೆಕ್ಟ್ ಆಗಿ ತನಿಖೆ ಮಾಡಿದ್ರೆ ಪ್ರೊಟೆಸ್ಟ್ ಹಾಕರಿಗೆ ಮಾಡ್ತಾರೆ. ನೀವು ಸಿ ಎ ಡಿ ಅವರು ದಿಗ್ತಪ್ಪಿಸ್ತಾ ಇದ್ದೀರಾ, ಜನರಿಗೆ ಕಣ್ಣೋರಿಸ್ತಾ ಇದ್ದೀರಾ, ಸಿ ಎ ಡಿ ಅನ್ನು ತನಿಖೆಯಲ್ಲಿ ದೊಡ್ಡ ದೊಡ್ಡ ದಿಮ್ಮಿಂಗಳನ್ನ ಬಚಾವ್ ಮಾಡ್ತಾ ಇದ್ದೀರಾ, ಜನರಿಗೆ ಮೋಸ ಮಾಡ್ತಾ ಇದ್ದೀರಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗೇ ಇಲ್ಲ ಅಂದವರು ಈಗ ಈ ಮಟ್ಟಕ್ಕೆ ಬಂದಿದೆ, ದೊಡ್ಡ ದೊಡ್ಡವ್ರನ್ನ ಬಚಾವ್ ಮಾಡೋಕ್ಕೋಸ್ಕರ ಸಿ ಇ ಡಿ ಅನ್ನ ಬಳಸ್ತಾ ಇದ್ದೀರಾ, ಈಗ ಅಲ್ಲೂ ಕೂಡ ತನಿಖೆ ಮಾಡ್ತಂತ ಅಧಿಕಾರಿಗಳನ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಇವತ್ತು ಪೊಲೀಸ್ ಕಮಿಷನರ್ ಸಹ ಚೇಂಜ್ ಆಗಿದ್ದಾರೆ, ಹಲವಾರು ಇನ್ಸ್ಪೆಕ್ಟರ್ಗಳನ್ನ ಚೇಂಜ್ ಮಾಡಿದ್ದಾರೆ. ಮತ್ತೆ ಎಲ್ಲೋ ಒಂದು ಕಡೆ ಈ ಒಂದು ತನಿಖೆ ಪರಿಪೂರ್ಣವಾಗಲ್ಲ, ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಒಂದೇ ಒಂದು ಉದ್ದೇಶದಿಂದ ನಾಳೆ ಸಿ ಇ ಡಿ ಕಚೇರಿ ಮುಂದೆ ಒಂದು ಕೂಗು ಧ್ವನಿ ಇರಲಿದೆ. ಸಾಧ್ಯವಾದವರೆಲ್ಲರೂ ಕೂಡ ಆ ಒಂದು ಐ ಥಿಂಕ್ ಧರಣಿಗೆ ಜೊತೆಯಾಗಬಹುದು. ಆಮೇಲೆ ಈ ರೀತಿ ಹಗರಣಗಳು ಮಾಡ್ತಾ ಇರುವಂತಹ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ. ತನಿಖಾ ಸಂಸ್ಥೆಗಳಾಗಿ ಉಳಿಬೇಕಾಗಿದೆ. ಅವು ರಾಜಕಾರಣಿಗಳ, ರಾಜಕೀಯ ಪಕ್ಷಗಳ, ಸರ್ಕಾರದ ಬಕೆಟ್ಗಳಾಗಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.